ಇಲ್ಲಿ ಇದ್ದ ಈಗ ಇಲ್ಲಿಯೇ ಬಲಿ ಇದ್ದ ಅನ್ನತಕ್ಕಂಥದ್ದನ್ನ ಯಾಕೆಂದ್ರೆ ಅಲ್ಲಿ ಅದು ಒಂದು ವಿಚಿತ್ರ ಪ್ರಸಂಗ ಬರ್ತದೆ ಅಂದ್ರೆ ಸುಪರ್ಣ ಸುಪರ್ಣೋಢೋ ಮಂದರಸ್ತು ರೈವತ ಮನ್ವಂತರದಲ್ಲಿ ಮಂದರ ಪರ್ವತವನ್ನು ಎತ್ತಿ ತಂದವನು ಗರುಡ ವಯೋಸುದ ಮನ್ವಂತರದಲ್ಲಿ ಎತ್ತಿ ತಂದವನು ಗರುಡ ಆದರೆ ಆ ಗರುಡನ ಹೆಸರು ಬೇರೆ ಇತ್ತು ಅಂತ ಹೇಳ್ತಾರೆ ಶಾಸ್ತ್ರಕಾರ ಅಲ್ಲಿಗೆ ತಂದ ಗರುಡನಿಗೆ ಸುಪರ್ಣ ಅಂತ ಹೆಸರು ಇಲ್ಲಿ ತಂದ ಗರುಡನಿಗೆ ಅನಂತ ಅಂತ ಹೆಸರು ಅಂತ ಇಲ್ಲಿ ಅನಂತ ತಂದಂತಹ ಮಂದರ ವಧನ ಮಾಡುವಾಗ ಬಲಿ ಇದ್ದ ಅಂತ ಹೇಳ್ತಾರೆ ಆಚಾರ್ಯ ಇದು ಪಚಿತಿ ಮಿತಿ ಹಾಗಾದ್ರೆ ವೈವಸ್ವದ ಮನ್ವಂತರದಲ್ಲೇ ಬಲಿ ಇದ್ದ ಅಂತ ಆಯ್ತು ಹಾಗಾದ್ರೆ ವೈವಸ್ವದ ಮನ್ವಂತರಲ್ಲಿ ಬಲಿ ಇರಬೇಕಾಗಿದ್ರೆ ನರಸಿಂಹಾವತಾರದ ನಂತರವೇ ಕುರುಮಾವತಾರ ಆಗಬೇಕು ಸರಿ ಹಾಗೆ ಒಪ್ಪಿಕೊಳ್ಳೋಣ ಮತ್ತೆ ಯಾಕೆ ಮತ್ಸ್ಯ ಕುರ್ಮ ವರಾಹ ನರಸಿಂಹ ಅನ್ನಲು ಕೂರ್ಮ ಮೊದಲು ಹೇಳಿದ್ರು ಅಂದ್ರೆ ಅದು ಅವತಾರದ ನಮ್ಮಲ್ಲಿ ಹೇಳ್ತಾರಲ್ಲ ಮತ್ಸ್ಯ ಅಂದ್ರೆ ಭಗವಂತನ ಮನುಷ್ಯ ರೂಪದ ಅವತಾರಕ್ಕಿಂತ ಮೊದಲು ಆ ಪ್ರಾಣಿ ರೂಪಗಳು ಅದರಲ್ಲೂ ಜಲಚರ ಮತ್ಸ್ಯ ನೀರಿನಲ್ಲೇ ತಿರುಗುವಂಥದ್ದು ಅದನ್ನ ನೀರಿನಲ್ಲಿಯೂ ಕೆಳಗು ಮೇಲೆಯೂ ತಿರುಗುವ ಕೂರ್ಮ ಅದನಂತರ ಮಣ್ಣಿನಲ್ಲಿ ನಡೆದಾಡುವ ವರಾಹ ಅದನಂತರ ಅರ್ಧ ಮನುಷ್ಯ ಅರ್ಧ ಸಿಂಹ ಅದನಂತರ ಪೂರ್ಣ ಮಾನವ ರೂಪ ಹೀಗೆ ಇದು ಆಕಾರದ ಮೇಲೆ ಕೊಟ್ಟ ಕ್ರಮ ಹೊರತು ಅವತಾರದ ಕಾಲದ ಮೇಲೆ ಕೊಟ್ಟ ಕ್ರಮ ಅಲ್ಲ ಹೀಗಿಟ್ಟುಕೊಂಡ್ರೆ ಎಲ್ಲ ಸರಿಯಾಗತ್ತೆ ಆದ್ರಿಂದ ಅದನ್ನ ಇಲ್ಲಿ ಹೀಗೆ ನಾ ಇದರಿಂದ ಏನಾಯ್ತು ಈಗ ಮತ್ಸ್ಯಾವತಾರ ವೈವಸ್ವತ ಮನ್ವಂತರ ಪ್ರಾರಂಭ ಆಗುವ ಮುಂಚೆ ನಡೆದದ್ದು ಆ ಪಳೆಯ ಕಾಲದಲ್ಲಿ ವೈವಸ್ವತ ಮನ್ವಂತರಕ್ಕೆ ಪೂರ್ವಕವಾಗಿ ಬಂದ ಅವತಾರ ಅದನ್ನು ಮೊದಲು ತಗೊಂಡೆವು ಎರಡನೇ ಆದದ್ದು ಹಿರಣ್ಯಕಶಿಪುವಿನ ವಧೆ ಮತ್ತು ಹಿರಣ್ಯಾಕ್ಷನ ವಧೆ ಹಿರಣ್ಯಾಕ್ಷ ಹಿರಣ್ಯಕ ವರಾಹ ಅವತಾರ ನರಸಿಂಹ ಅವತಾರ ಕೂರ್ಮ ಅವತಾರ ಅಲ್ಲ ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನ ವಧೆ ಇವರು ಯಾವಾಗಾಯಿತು ಅಂತಂದ್ರೆ ನಾಲ್ಕನೆಯ ತ್ರೇತಾಯುಗದಲ್ಲಿ ಆಯಿತು ಅಂತನ್ನುವಂಥ ಮಾತು ನಮಗೆ ಸುಮಾರಾಗಿ ಈ ಪುರಾಣದಲ್ಲಿ ಕಾಣುತ್ತೆ ನಾಲ್ಕನೆಯ ತ್ರೇತಾಯುಗ ಅಂತನ್ನೋ ಮಾತು ಬರುತ್ತೆ ಇದರಲ್ಲಿ ಸ್ವಲ್ಪ ಗೊಂದಲಗಳಿವೆ ಆದರೆ ಇದರಲ್ಲಿ ಬರುವ ವಿಷಯ ನಾಲ್ಕನೆಯ ತ್ರೇತಾಯುಗದಲ್ಲಿ ಅದರ ನಂತರ ಏಳನೇ ತ್ರೇತಾಯುಗದಲ್ಲಿ ಸಮುದ್ರ ಮಥನಾಗಿ ಬಲಿ ವಾಮನಾವತಾರ ಅದೇ ಸಂದರ್ಭದಲ್ಲಿ ಸಮುದ್ರ ಮಥನ ಅಂದ್ರೆ ಕೂರ್ಮಾವತಾರ ವಾಮನಾವತಾರ ಏಳನೇ ಆವರ್ತದಲ್ಲಿ ನಾಲ್ಕನೇ ಆವರ್ತದಲ್ಲಿ ವರಾಹ ಮತ್ತು ನರಸಿಂಹ ಅವತಾರ ಇದೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಇದಿಷ್ಟ ಆಯ್ತು ಒಂದು ದೃಷ್ಟಿಯಿಂದ ಇವು ಮನುಷ್ಯ ಲೋಕಕ್ಕೆ ಸಂಬಂಧಪಟ್ಟವಲ್ಲ ಅವು ಒಂದು ಡಿವೈನ್ ಆಸ್ಪೆಕ್ಟ್ಗಳಿವೆಲ್ಲ ವಾಮನವು ದೇವಲೋಕದ ಅದಿತಿ ಕಾಶ್ಯಪರ ಮಗ ಹೊರತು ಭೂಮಿಯಲ್ಲಿ ಹುಟ್ಟಿದವನಲ್ಲ ಭೂಮಿ ಅವತಾರ ಶುರುವಾಗುವುದು ನೇರ ಸಾಕ್ಷಾತ್ ಭೂಮಿಗೆ ಸಂಬಂಧಪಟ್ಟ ಭೂಮಿಯಲ್ಲಿದ್ದ ಜನ ಭಗವಂತರ ಓಡಾಟವನ್ನು ಕಂಡ ಅವತಾರ ಅಂದ್ರೆ ಪರಶುರಾಮ ಅವತಾರವೇ ಅಲ್ಲಿಂದ ಪ್ರಾರಂಭ ಒಂದು ರೀತಿಯಿಂದ ಅಲ್ಲಿ ತನಕದ್ದು ಕಾನ್ಸೆಪ್ಚುವಲ್ ಇನ್ಕಾರ್ನೇಷನ್ಸ್ ಅಂತ ನಾನು ಹೇಳೋದುಂಟು ಇದು ಇದು ಹಾಗಲ್ಲ ಇದು ಎಲ್ಲರೂ ಕಂಡ ವಿಜುವಲ್ ಇನ್ಕಾರ್ನೇಷನ್ಸ್ ಪರಶುರಾಮ ಯಾವ ಮನ್ವಂತರ ಅಲ್ಲಿಂದ ನಮಗೆ ಇನ್ನು ಮನ್ವಂತರ ಮುಖ್ಯ ಬೇಕಾಗ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಏಕೋನ ವಿಂಶ್ಯಾಂ ತ್ರೇತಾಯಾಮ್ ಸರ್ವಕ್ಷತ್ರಾಂತಕೃದ್ವಿಭು ಜಾಮದಗ್ನಿಯಸ್ತತಃಷ್ಠ ವಿಶ್ವಾಮಿತ್ರ ಪುರಸ್ಸರ ಅಂದ್ರು ಹತ್ತೊಂಬತ್ತು ಏಕೋನ ವಿಂಶ್ಯಾಂ ತ್ರೇತಾಯಾಮ್ ಈಗ ಇಪ್ಪತ್ತ ಎಂಟನೆಯ ಕಲಿಯುಗ ಇದೆ ಹತ್ತೊಂಬತ್ತನೆಯ ತ್ರೇತಾಯುಗದಲ್ಲಿ ಏಕೋನ ಪರಶುರಾಮ ಅವತಾರ ಆದದ್ದು ಏಕೋನ ವಿಂಶ್ಯಾಂ ತ್ರೇತಾಯಾಮ್ ಸರ್ವಕ್ಷತ್ರಾಂತಕೃದ್ ವಿಭು ಜಾಮದಗ್ನಿಯ ತತಃ ಷಷ್ಠ ಆರನೇ ಅವತಾರ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ಆರನೇ ಅವತಾರವಾದಂತಹ ಪರಶುರಾಮ ಹತ್ತೊಂಬತ್ತನೆಯ ತ್ರೇತಾಯುಗದಲ್ಲಿ ಸರ್ವಕ್ಷತ್ರಿಯರ ಸಂಹಾರಕನಾಗಿ ಅವತರಿಸಿ ಬಂದ ಒಂದೊಂದು ಅವತಾರದಲ್ಲೂ ಒಬ್ಬ ಋಷಿಗಳು ಜೊತೆಗಿರ್ತಾರೆ ಸೇವಕ ಇಲ್ಲಿ ಪರಶುರಾಮನ ವಿಶ್ವಾಮಿತ್ರನ ವಂಶದಲ್ಲೇ ಬಂದದ್ದು ಪರಶುರಾಮ ಅದರಿಂದ ವಿಶ್ವಾಮಿತ್ರ ಪುರಸ್ಸರ ವಿಶ್ವಾಮಿತ್ರನ ಆ ಅವತಾರಕ್ಕೆ ಸಂಬಂಧಪಟ್ಟಂತಹ ಋಷಿ ರೂಪ ವಿಶ್ವಾಮಿತ್ರ ರೂಪ ಹತ್ತೊಂಬತ್ತನೆಯ ತ್ರೇತಾಯುಗದಲ್ಲಿ ಪರಶುರಾಮ ಅವತಾರ ಆಯಿತು ಈಗಿನ ಏಳನೇ ರಾಮ ಅವತಾರ ಯಾವಾಗ ಅದಕ್ಕೆ ಚತುರ್ವಿಂಶೇ ಯುಗೇ ರಾಮ ವಸಿಷ್ಠೇನ ಪುರೋಧಸ ಸಪ್ತಮಃ ರಾವಣಸ್ಯಾರ್ಥೇ ಯಜ್ಞೆ ದಶರಥಾತ್ಮಜ ಅಂತ ದಶರಥನ ಮಗನಾಗಿ ರಾಮ ಹುಟ್ಟಿದ ಯಾಕೆಂದ್ರೆ ರಾವಣನಿಗೋಸ್ಕರ
ಅಂದರೆ ರಾವಣನಲ್ಲಿ ಇರತಕ್ಕ ಜಯನನ್ನು ಉದ್ಧಾರ ಮಾಡುವುದಕ್ಕೋಸ್ಕರ, ರಾವಣನನ್ನು ಸಂಹಾರ ಮಾಡುವುದಕ್ಕೋಸ್ಕರ. ಅರ್ಥ ಶಬ್ದಕ್ಕೆ ಅರ್ಥೋಭಿಧೇಯ ರೈ ವಸ್ತು ಪ್ರಯೋಜನ ನಿವೃತ್ತಿಸು ಅಂತ, ರಾವಣನನ್ನು ನಿವಾರಿಸುವುದಕ್ಕೋಸ್ಕರ ಮತ್ತು ರಾವಣನ ಒಳಗಿರತಕ್ಕಂಥ ಜಯನನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಅರ್ಥೇ ಅವನಿಗೆ ಪ್ರಯೋಜನ. ಭಗವಂತ ದಶರಥನ ಮಗನಾಗಿ ರಾವಣನಾಗಿ ಅವತರಿಸಿ ಬಂದ ಯಾವಾಗ, 19ನೇ ತ್ರೇತಾಯುಗದಲ್ಲಿ ಪರಶುರಾಮ ಅವತಾರ, 24ನೇ ತ್ರೇತಾಯುಗದಲ್ಲಿ ರಾಮಾವತಾರ, ಚತುರ್ವಿಂಶೇ ಯುಗೆ ರಾಮ. ಚತುರ್ವಿಂಶ ಹಿಂದೆ ಹೇಳಿದೆ ಯುಗ, ತ್ರೇತಾಯುಗೆ ಚತುರ್ವಿಂಶೇ ಯುಗೆ ರಾಮ. ಅಲ್ಲಿ ಯಾರು ಋಷಿಗಳು ಆ ಅವತಾರದಲ್ಲಿ ಭಗವಂತನ ಜೊತೆಗೆ ಸೇವೆ ಮಾಡಲಿಕ್ಕೆ? ವಸಿಷ್ಠೇನ ಪುರೋಧಸ, ಅಲ್ಲಿ ವಿಶ್ವಾಮಿತ್ರ ಇಲ್ಲಿ ಇದ್ದಾನೆ, ಮದುವೆ ಮಾಡಿಸಿದ್ರು ಅವನೇ ದಲ್ಲಾಳಿ, ಆದರೆ ಇಡೀ ಅಯೋಧ್ಯೆಯ ರಾಜಪುರೋಹಿತರಾಗಿದ್ದಂಥವನು ವಸಿಷ್ಠ. ಅದರಿಂದ ವಸಿಷ್ಠೇನ ಪುರೋಧಸ, ಇವನು ಯಾರು ಸಪ್ತಮಃ, ಇದೇಳೆ ಅವತಾರ ರಾಮ. ಸಪ್ತಮಃ ರಾವಣಸ್ಯಾರ್ಥೇ ಜಜ್ಞೇ ದಶರಥಾತ್ಮಜಃ ಆಯಿತು. ಆಮೇಲೆ 8ನೇ ಅವತಾರ ಕೃಷ್ಣ ಅಲ್ವಾ, ಅದನ್ನು ಬಿಟ್ಬಿಡ್ತಾರೆ ಇಲ್ಲಿ, ಯಾಕೆಂದ್ರೆ ಅದು ಗೊತ್ತುಂಟಲ್ಲ ಕೃಷ್ಣ 8ನೇದೊಂದು ಗೊತ್ತಿದೆ. ಅದರಲ್ಲಿ 8ನೇ ಅವತಾರ ದ್ವಾಪರದಲ್ಲಿ ಅಂತೂ ಗೊತ್ತಿದೆ, ಮೊನ್ನೆ 28ನೇ ದ್ವಾಪರದ ಮೇಲೆ ಅದರಲ್ಲಿ ವಿವಾದ ಇಲ್ಲ. ಆದರೆ ಅನೇಕ ಬಾರಿ ವೇದವ್ಯಾಸರ ಅವತಾರ ಮಾಡಿದ್ರು ದ್ವಾಪರದ ಅವತಾರ, ಇಲ್ಲಿ ಅಷ್ಟಮಃ ಅಷ್ಟಮಃ ದ್ವಾಪರೇ ವಿಷ್ಣು ಅಂದರು. ಅಷ್ಟಮಃ ದ್ವಾಪರೇ ವಿಷ್ಣು ಅಷ್ಟಾವಿಂಶೇ ಪರಾಶರಾತ್ ವೇದವ್ಯಾಸ ತಥೋ ಜಜ್ಞೆ ಜಾತುಕರ್ಣ್ಯ ಪುರಸ್ಸರ. 28ನೇ ದ್ವಾಪರ ಯುಗದಲ್ಲಿ 8ನೇ ಅವತಾರವಾಗಿ ವೇದವ್ಯಾಸರು ಬಂದರು. ಯಾಕಂದ್ರೆ ರಾಮ ಇದು ಈ ದ್ವಾಪರ ಬಹಳ ಮಹತ್ವದ್ದು, 28ನೇ ದ್ವಾಪರ. ಈ ಒಟ್ಟು 71 ದ್ವಾಪರಗಳಿವೆ ಈ ಮನ್ವಂತರದಲ್ಲಿ, ಯಾವ ಮನ್ವಂತರದಲ್ಲೂ ಇನ್ನು ಮುಂದೆ ಭಗವಂತನ ಅವತಾರ ಇಲ್ಲ ದ್ವಾಪರದಲ್ಲಿ, ಈ ಹಿಂದೆಯೂ ಇಲ್ಲ. ಆದರೆ ಪ್ರತಿಯೊಂದು ದ್ವಾಪರದಲ್ಲಿ ಅಪರೂಪವಾಗಿ ಕೆಲವು ದ್ವಾಪರದಲ್ಲಿ ವೇದವ್ಯಾಸರು ಅವತರಿಸಿದ್ದಾರೆ. ಆದರೆ ವೇದವ್ಯಾಸ ಮತ್ತು ಕೃಷ್ಣ ಎರಡೂ ರೂಪಗಳು ಕೂಡ ಅವತಾರ ಮಾಡಿದಂತಹ ಒಂದು ದ್ವಾಪರ ಅಂದರೆ 28ನೇ ದ್ವಾಪರ ಮಾತ್ರ, ಏನು ಭಾಗ್ಯವೋ ಅದರದ್ದು ಗೊತ್ತಿಲ್ಲ. ಎರಡೂ ಭಗವಂತನ ಅವತಾರ ಏಕಕಾಲದಲ್ಲಿ. ಅದನ್ನು ಯಾಕೆ ಬೇರೆ ಹೇಳುವುದಿಲ್ಲ ಇಲ್ಲ ಅಂದರೆ, ದ್ವಾಪರ 28ನೇ ದ್ವಾಪರದಲ್ಲಿ ಕೃಷ್ಣಾವತಾರ ಅಂತ, ಕೃಷ್ಣ ಅಂದರೆ ವೇದವ್ಯಾಸರು ಹೌದು, ವಸುದೇವ ಸುತ ವಸುದೇವ ಸುತಂ ಕೃಷ್ಣಂ ಕೃಷ್ಣ ದ್ವೈಪಾಯನ ಅಂತ ಎರಡನ್ನು ಇಟ್ಟುಕೊಂಡು 28ನೇ ಅವತಾರ ಕೃಷ್ಣಾವತಾರ ಅಂತ ಎರಡು 8ನೇ ಅವತಾರವೇ, ಅದು ಪ್ರತ್ಯೇಕ ಹೇಳುವುದಿಲ್ಲ ಅವರು. ಇನ್ನು ಭಾಗವತದಲ್ಲಿ ಪ್ರತ್ಯೇಕ ಪರಿಗಣನೆ ಮಾಡಿದ್ದಾರೆ, ಅದರಲ್ಲಿ ರಾಮನಿಗಿಂತ ಮೊದಲು ವೇದವ್ಯಾಸರನ್ನು ಹೇಳಿದ್ದ. ರಾಮ 18ನೇ ಅವತಾರ, ವೇದವ್ಯಾಸರು 17ನೇ ಅವತಾರ, 19, 20 ಬಲರಾಮ ಕೃಷ್ಣ ಹೀಗೆ ಹೇಳಿದ್ದಾರೆ ಅಲ್ಲಿ ಆರ್ಡರ್ ಹಾಗೆ ಇರಲಿ. ಹಾಗಾಗಿ ವೇದವ್ಯಾಸರು ಏನು ಅಂದರೆ, ಅವನು ಅಷ್ಟಮಃ 8ನೇ ರಾಮಾವತಾರದ ನಂತರ 8ನೇ ಅವತಾರ ಅಷ್ಟಮಃ ಅಂದರೆ ದ್ವಾಪರೇ ವಿಷ್ಣು, 8ನೇ ದ್ವಾಪರೇ ಅಷ್ಟಾವಿಂಶೇ, ಹೌದು 8ನೇ ರೂಪ ವಿಷ್ಣು ಯಾವುದು ಅಂದರೆ ಪರಾಶರಾತ್ ವೇದವ್ಯಾಸ ತಥೋ ಜಜ್ಞೆ. ಪರಾಶರ ಮುನಿಯಲ್ಲಿ ಸತ್ಯವತಿಯಲ್ಲಿ ವೇದವ್ಯಾಸರಾಗಿ ಹುಟ್ಟಿದರು. ಆವಾಗ ಅವರ ಜೊತೆಗೆ ಇರುವ ಋಷಿ ಯಾರು, ಅಲ್ಲಿ ಪರಶುರಾಮನ ಇವನಿದ್ದ ವಿಶ್ವಾಮಿತ್ರ, ಪರಶುರಾಮ ಅವತಾರದಲ್ಲಿ ವಿಶ್ವಾಮಿತ್ರ ಇದ್ದ, ರಾಮಾವತಾರದಲ್ಲಿ ವಸಿಷ್ಠ ಇದ್ದ. ವೇದವ್ಯಾಸರು ಋಷಿಯೇ ಆದರೆ ಅವರ ಜೊತೆಗೆ ಒಬ್ಬ ಸಂಗಾತಿ ಋಷಿ ಅವರ ಸೇವೆಗೆ ಬಂದವ ಯಾರು ಅಂದರೆ ಜಾತುಕರ್ಣ್ಯ ಪುರಸ್ಸರ. ಬಹಳ ಜನಕ್ಕೆ ಈ ಸಂಗತಿ ಗೊತ್ತಿಲ್ಲ, ಆದ್ದರಿಂದ ಇದೊಂದು ಮಹತ್ವದ ಸಂಗತಿ. ಜಾತುಕರ್ಣ್ಯ ಪುರಸ್ಸರ ಅಂತ ಜಾತುಕರ್ಣ್ಯ ಮುನಿ ವೇದವ್ಯಾಸರ ಜೊತೆಗೆ ಆ ಅವತಾರದ ಸೇವೆ ಮಾಡುವ ಋಷಿಯಾಗಿ ಬಂದ ನಿಂತಂತೆ. ಜಾತುಕರ್ಣ್ಯ ಅಂದರೆ ವೇದವ್ಯಾಸರ ಸೋದರ ಅವನು. ಪರಾಶರ ಮುನಿಗೆ ಸತ್ಯವತಿಯಿಂದ ಹುಟ್ಟಿದವರು ವೇದವ್ಯಾಸರು. ಅವಳು ಸತ್ಯವತಿ ಹೆಂಡತಿ ಅಲ್ಲ, ನಿಮಗೆ ಗೊತ್ತಿದೆ. ಪರಾಶರಿ ಒಬ್ಬ ಹೆಂಡತಿ ಇದೆ, ಅವಳ ಹೆಸರು ಜತುಕರ್ಣಿ ಅಂತ. ಅವಳ ಮಗ ಅಂದರೆ ಪರಾಶರ ಮಗನೇ ವೇದವ್ಯಾಸರ ಜೊತೆಗೆ ಬೆಳೆದ ಸೋದರನಾಗಿ ಅನುವಾದ ಮನೆಯಲ್ಲೇ ಇದ್ದ, ಒಟ್ಟಿಗೆ ಓದಿದ ಸಹಾಧ್ಯಾಯಿ ಸಹಪಾಠಿ ಸಹೋದರ ಎಲ್ಲವೂ ಆದವ ಜತುಕರ್ಣಿಯ ಮಗ ಜಾತುಕರ್ಣ್ಯ, ಅಂದರೆ ಪರಾಶರ ಮಗನೇ ಅವನು. ಅದರಿಂದ ಭಗವಂತನ ವಿಶೇಷವಾದ ಸೇವೆ ಮಾಡೋದಕ್ಕೋಸ್ಕರ, ವೇದವ್ಯಾಸ ರೂಪದ ವಿಶೇಷ ಸೇವೆ ಮಾಡೋದಕ್ಕೋಸ್ಕರ ಜಾತುಕರ್ಣ್ಯ ಋಷಿ ವೇದವ್ಯಾಸ ಅವತಾರದಲ್ಲಿ ಭಗವಂತನ ಜೊತೆಗೆ ನಿಂತ.
ಎಂಟನೇ ಅವತಾರ ಆಯಿತು. ಆಮೇಲೆ ಒಂಬತ್ತನೇ ಅವತಾರ ಯಾವುದು ಅನ್ನೋದ್ರೆ ಭಾರೀ ಗೊಂದಲ ಉಂಟು. ಕೆಲವರು ಬುದ್ಧನನ್ನು ಸೇರಿಸ್ತಾರೆ, ಕೆಲವರು ಬುದ್ಧನನ್ನು ಸೇರಿಸೋಲ್ಲ. ಬುದ್ಧ ಐತಿಹಾಸಿಕ ಬುದ್ಧ ದೇವರಲ್ಲ, ಆದ್ದರಿಂದ ರಾಮೋ ರಾಮಶ್ಚ ಕೃಷ್ಣಶ್ಚ ಕಲ್ಕೀಚ ಅಂತ ಬಲರಾಮನನ್ನು ಸೇರಿಸಿ ಕೃಷ್ಣನ ಬುದ್ಧನನ್ನು ಡಿಲೀಟ್ ಮಾಡಿಬಿಡ್ತಾರೆ ಕೆಲವರು. ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ಬಲರಾಮ ಅಲ್ಲಿ ಪರಶುರಾಮ ರಾಮ ಬಲರಾಮ ಕೃಷ್ಣ ಕಲ್ಕಿ ಹೀಗೆ ಹತ್ತರಲ್ಲಿ ಕೃಷ್ಣ ಬುದ್ಧನನ್ನು ಬಿಟ್ಟು ಬಲರಾಮನನ್ನು ಸೇರಿಸ್ತಾರೆ. ಇದು ಒಂದು ಸಂಪ್ರದಾಯ. ಇದು ಶ್ರೀವೈಷ್ಣವರಲ್ಲಿ, ನಮ್ಮಲ್ಲಿ ಶ್ರೀವೈಷ್ಣವರ ಏನು ರಾಮಾನುಜಿಯ ಪಂಥದವರಿದ್ದಾರೆ, ಅವರ ಸಂಪ್ರದಾಯ ಪ್ರಕಾರ ಬುದ್ಧ ಸೇರಲಿಲ್ಲ. ಇನ್ನು ನೀವು ಉತ್ತರ ಭಾರತದಲ್ಲಿ ಹೋದರೆ ಬಂಗಾಳಿ ವಂಗದೇಶದವರ ಸಂಪ್ರದಾಯ ಉಂಟು, ಅವರ ಪ್ರಕಾರ ಕೃಷ್ಣ ಹತ್ತು ಅವತಾರದಲ್ಲಿ ಸೇರಲಿಲ್ಲ. ಕೃಷ್ಣಾಯ ದಶಾಕೃತಿ ಕೃತೇ ಕೃಷ್ಣಾಯ ತುಭ್ಯಂ ನಮಃ, ಹತ್ತು ಅವತಾರವೂ ಮಾಡಿದ ಮೂಲ ರೂಪ ಅವನು. ಅವನ ಹತ್ತು ಅವತಾರಗಳು ಅಂದರೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ಬಲರಾಮ ರಾಮ ಬುದ್ಧ ಕಲ್ಕಿ. ಒಬ್ಬರು ಕೃಷ್ಣನನ್ನು ಬಿಟ್ಟು ಹತ್ತು ಮಾಡ್ತಾರೆ, ಒಬ್ಬರು ಬುದ್ಧನನ್ನು ಬಿಟ್ಟು ಹತ್ತು ಮಾಡ್ತಾರೆ. ಆಚಾರ್ಯರು ಮಾತ್ರ ಬಲರಾಮನನ್ನು ಸೇರಿಸದೆ ಕೃಷ್ಣನನ್ನು ಬುದ್ಧನನ್ನು ಸೇರಿಸಿ ಆಚಾರ್ಯ ದಶಾವತಾರ ಸ್ತೋತ್ರಗಳನ್ನು ಮಾಡಿದಲ್ಲಿ ಮತ್ತು ಅವರ ಸರ್ವಮೂಲ ಗ್ರಂಥಗಳಲ್ಲಿ ಅನೇಕ ಕಡೆ ಬುದ್ಧ ರೂಪ ಅನ್ನೋದು ವಿಷ್ಣುವಿನ ಸಾಕ್ಷಾತ್ ಅವತಾರ ಅಂತ ಹೇಳಿದ್ದಾರೆ. ಅದನ್ನು ಭಾಗವತವು ಬುದ್ಧೋ ನಾಮನಾ ಜನಿಸುತ್ತ ಆದರೆ ಸಾಕ್ಷಾತ್ ಅವತಾರ ಅಂತೂ ಅಂಶಾವತಾರವೂ ಅವರು ಸ್ಪಷ್ಟವಾಗಿ ಭಾಗವತ ಹೇಳೋಲ್ಲ. ಇಲ್ಲಿ ಭಗವಂತನ ಸಾಕ್ಷಾತ್ ಅವತಾರಗಳನ್ನು ಹೇಳುವಾಗ ಒಂಬತ್ತನೆಯದ್ದು ಯಾವುದು, ಎಂಟು ವೇದವ್ಯಾಸರಾದರು ಕೃಷ್ಣನನ್ನು ಬಿಟ್ಟುಬಿಟ್ರು. ಆವಾಗ ಕರ್ತುಂ ಧರ್ಮ ವ್ಯವಸ್ಥಾನಂ ಅಸುರಾಣಂ ಪ್ರಣಾಶನಂ ಬುದ್ಧೋ ನವಮಕೋ ಜಜ್ಞೆ ತಪಸ ಪುಷ್ಕರೇ ಕ್ಷಣ ಅಂತ. ಇಲ್ಲಿ ಒಂಬತ್ತನೆಯ ನವಮಕಃ ಬುದ್ಧ ಅಂತ, ಒಂಬತ್ತನೆಯ ಅವತಾರ ಬುದ್ಧ. ಅವನು ಬುದ್ಧನಾಗಿ ಹುಟ್ಟಿದ. ತಪಸ ಅನೇಕ ದೇವತೆಗಳ ತಪಸ್ಸಿನ ಫಲವಾಗಿ ಹುಟ್ಟಿದ ಅಂತಾರೆ. ಬುದ್ಧನಾಗಿ ಅವತರಿಸಿದ್ದು ದೇವತೆಗಳ ತಪಸ್ಸಿನ ಫಲವಾಗಿ. ಯಾಕೆ ಅಯೋಗ್ಯರು ಜ್ಞಾನಿಗಳಾಗ್ತಾ ಇದ್ದಾರೆ, ಯೋಗ್ಯರಿಗೆ ಜ್ಞಾನ ಸಿಗ್ತಾ ಇಲ್ಲ, ಈ ಗೊಂದಲದಿಂದ ಪಾರು ಮಾಡುವಂಥ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಅಸುರರಿಗೆ ಮೋಹ ಕೊಟ್ಟು ಅವರ ಜ್ಞಾನ ಮಾರ್ಗದಿಂದ ಚ್ಯುತರಾಗುವುದಕ್ಕೋಸ್ಕರ ಸ್ವತಃ ಪುಷ್ಕರೇಕ್ಷಣ, ಇದು ಪುಷ್ಕರೇಕ್ಷಣ ಅನ್ನೋದು ತಸ್ಯಥಾ ಕಪ್ಯಾಸಂ ಪುಂಡರೀಕಾಕ್ಷಂ, ದೇವತೆಗಳಲ್ಲೇ ಕಮಲಾಕ್ಷ ಅನ್ನೋ ಹೆಸರು ನಾರಾಯಣನದ್ದು, ಅಸಾಧಾರಣ ನಾಮ ಅದು. ಆದ್ದರಿಂದ ವಿಷ್ಣುವೇ ಅಂತ ತೋರಿಸುವುದಕ್ಕೋಸ್ಕರ, ಅಂಶಾವತಾರ ಅಲ್ಲ ಪುಷ್ಕರೇಕ್ಷಣ. ಯಾಕೆ ಅವತಾರ ಮಾಡಿದ? ಕರ್ತುಂ ಧರ್ಮ ವ್ಯವಸ್ಥಾನಂ, ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದನ್ನು ವ್ಯವಸ್ಥೆ ಮಾಡುವುದಕ್ಕೋಸ್ಕರ ದೇವತೆಗಳಿಗೆ ಪ್ರಶಾಂತ ವಿದ್ಯೆಯನ್ನು ಉಪದೇಶ ಮಾಡಿದ. ಆದರೆ ಅಸುರಾಣಾಂ ಪ್ರಣಾಶನಂ, ಅಸುರರು ಅವರು ತಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿ ಧರ್ಮದ ದಾರಿ ಹಿಡಿದಾಗ ಅವರು ನಿಜವಾದ ಟ್ರ್ಯಾಕಿಗೆ ಕಳಿಸಲಿಕ್ಕೋಸ್ಕರ ಬುದ್ಧನಾಗಿ ಬಂದ. ಹೀಗೆ ಒಂಬತ್ತನೇ ಅವತಾರ ಆಯಿತು. ಆಮೇಲೆ ಅಷ್ಟಾವಿಂಶೇ ಸ್ಥಿತ ಕಲ್ಕಿ, ಮುಂದೆ ಇಪ್ಪತ್ತೆಂಟನೆಯ ಕಲಿಯುಗದ ಕೊನೆಯಲ್ಲಿ ಕಲ್ಕಿಯಾಗಿ ಬರ್ತಾನೇವ ಅಂತ ಹೇಳ್ತಾರೆ. ಚರಿತಾರ್ಥ ಸ್ವಸೈನಿಕ. ಒಂದು ವಿಶೇಷ ಏನಂದರೆ ಪ್ರತಿಯೊಂದು ಪುರಾಣದಲ್ಲೂ ಏನಾದರೂ ಒಂದು ಚೂರು ಬೇರೆ ಕಡೆ ಇಲ್ಲದ ವಿಶೇಷ ಇರುತ್ತೆ. ಬುದ್ಧನಲ್ಲಿ ಒಂದು ವಿಶೇಷ ನೋಡಿದೆವು ನಾವು, ಯಾಕೆಂದರೆ ದೇವತೆಗಳಿಗೆ ಧರ್ಮದ ಬೋಧನೆ ಮಾಡೋದಕ್ಕೋಸ್ಕರ ಧರ್ಮ ವಿವರ್ಧನ ಆ ಒಂದು ಅಂಶವನ್ನು ಇಲ್ಲಿ ಹೇಳಿದ್ದಾರೆ. ಅದನ್ನು ಬೇರೆ ಯಾರೂ ಹೇಳಿಲ್ಲ, ಆಚಾರ್ಯ ಸ್ತೋತ್ರದಲ್ಲಿ ಹೇಳ್ತಾರೆ, ಇದನ್ನು ಹೇಳಿದ್ದಾರೆ. ಮತ್ತು ಅವನು ವಿಷ್ಣುವಿನ ಸಾಕ್ಷಾತ್ ಅವತಾರ ಅನ್ನೋದಕ್ಕೋಸ್ಕರ ಪುಷ್ಕರೇಕ್ಷಣ ಅನ್ನೋ ವಿಶೇಷಣ ಕೊಟ್ಟಿದ್ದಾರೆ. ನಂತರ ಇಪ್ಪತ್ತೆಂಟನೇ ಕಲಿಯುಗದ ಕೊನೆಯಲ್ಲಿ ಕೃತಯುಗ ಕಲಿಯುಗದ ಅವಸಾನದಲ್ಲಿ ಪುಷುಂ ಬರ್ತಾನಂತೆ ಕಲ್ಕಿ. ಎಂಥವನು ಕಲ್ಕಿ ಅಂದರೆ ಚರಿತಾರ್ಥ, ಅವನಿಗೆ ಏನೂ ಮಾಡಬೇಕಾದ್ದಿಲ್ಲ, ಯಾರು ಅವನಿಗೆ ಹಗೆಗಳಿಲ್ಲ, ಯಾರನ್ನು ಕೊಲ್ಲಬೇಕಾಗಿಲ್ಲ. ಆದರೂ ಧರ್ಮ ಸಂಸ್ಥಾಪನೆಗೋಸ್ಕರ ಶತ್ರು ಸಂಹಾರ, ಧರ್ಮದ ಶತ್ರುಗಳನ್ನು ಸಂಹಾರ ಮಾಡ್ತಾನೆ. ಧರ್ಮದ ಶತ್ರುಗಳು ಕಲಿಯುಗದಲ್ಲಿ ಯಾವ್ಯಾವ ರೀತಿಯಿಂದ ಹುಟ್ಟಿ ಬರ್ತಾರೆ, ಅವರು ಹೇಗೆ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ಮುಂದೆ ಇದೇ ಪುರಾಣ ಚಿತ್ರಣ ಮಾಡುತ್ತೆ. ಅದನ್ನು ನಾವು ಪ್ರಾಯ ನಾಳೆ ನಾಡ್ದು ನೋಡ್ತೇವೆ. ಅಂಥ ಕಲಿಯುಗದ ದುಷ್ಟ ಸ್ವಭಾವದ ದುರ್ಜನರ ಸಂಹಾರ ಮಾಡೋದಕ್ಕೋಸ್ಕರ ಕಲ್ಕಿ ಬಂದ. ಕಲ್ಕಿ ಬಂದ, ಕುದುರೆ ಏರಿ ಬಂದ, ಕತ್ತೆ ಹಿಡ್ಕೊಂಡು ಎಲ್ಲರನ್ನೂ ಸವರಿದ ಅಂತ ಇಷ್ಟೇ ನಾವು ಬೇರೆ ಕಡೆ ನೋಡ್ತೇವೆ. ಇಲ್ಲಿ ಒಬ್ಬ ಕಲ್ಕಿ ಎಲ್ಲರನ್ನು ಸವರಿದ್ದು ಅಂದರೆ ಅಲ್ಲ ಅಂತ ಹೇಳ್ತಾರೆ. ಸಸೈನಿಕ ಅಂತ ದೊಡ್ಡ ದೊಡ್ಡ ಸೇನೆಯ ಪಡೆಯನ್ನು ಕಟ್ಟಿಕೊಂಡು ಕಲ್ಕಿ ಬಂದಂತೆ. ಅವನು ದೊಡ್ಡ ಸೈನ್ಯ,
ಆ ಸೈನ್ಯ ರಾವುತರ ಸೈನ್ಯ ಕುದುರೆ ಸವಾರರದ್ದೇ ಲಕ್ಷ ಲಕ್ಷ ಸೈನ್ಯ ಕಟ್ಟಿಕೊಂಡು ಬಂದುಬಿಟ್ಟಿದ್ದಂತೆ. ಬಂದು ಈ ಎಲ್ಲ ದುಷ್ಟರನ್ನ ಸಂಹಾರ ಮಾಡಿದ. ಆಮೇಲೆ ಅವನೇನು ಪ್ರವೃತ್ತ ಚಕ್ರ ಬಲವಾನ್ ಸಂಹಾರಂತೂ ಕರಿಷ್ಯತಿ, ಅತ್ಯಂತ ಬಲಿಷ್ಠವಾದಂಥ ಪ್ರವೃತ್ತ ಚಕ್ರ ತನ್ನ ಆಜ್ಞೆಯನ್ನು ಇಡೀ ದೇಶದಲ್ಲಿ ನೆಲದ ಮೇಲೆ ಜಾರಿಗೊಳಿಸಿ ಎಲ್ಲ ದುಷ್ಟರನ್ನು ಸಂಹಾರ ಮಾಡ್ತಾನೆ. ಇದು 28ನೆಯ ಕಲಿಯುಗದ ಕೊನೆಯಲ್ಲಿ. ಇಷ್ಟು ವಿಷಯ ಅಂದರೆ 10 ಅವತಾರಗಳ ಬಗ್ಗೆ ಕರಿಯಾಗಿ ಯಾವ ಯಾವ ಮನ್ವಂತರದ ಯಾವ ಯಾವ ಯುಗದಲ್ಲಿ ಎಷ್ಟನೆಯ ಯುಗದಲ್ಲಿ ಅವತಾರ ಆಯಿತು ಅನ್ನೋದರ ಒಂದು ಸ್ಪಷ್ಟವಾದ ಚಿತ್ರ ಕೊಟ್ಟರು. ಈ ಇಷ್ಟು ಚಿತ್ರ ಆದ ಮೇಲೆ ಅದು ಕಲಿ ಬರುವುದಕ್ಕೆ ಕಾರಣವಾಗಿ ಕಲ್ಕಿ ಬರುವುದಕ್ಕೆ ಕಾರಣವಾಗಿ ಈ ಕಲಿಯ ಪ್ರಭಾವವನ್ನು ಶಮನಗೊಳಿಸಿ ಕೃತಯುಗದ ಆರಂಭ ಮೂಲಯುಗ ಅದೇ ಮತ್ತೆ ಮೂಲಯುಗಕ್ಕೆ ಜನರನ್ನು ತಿರುಗಿಸುವುದಕ್ಕೋಸ್ಕರ ಬರ್ತಾನೆ ಕಲ್ಕಿ ಅಲ್ವಾ. ಈ ಕಲಿಯುಗದ ಕೊನೆಯ ಜನ ದಾರಿ ತಪ್ಪಿದರು, ಅದನ್ನು ತಿದ್ದುವುದಕ್ಕೆ ದಾರಿ ತಪ್ಪಿದ ವಿಧಾನಗಳ ತುಂಬ ವಿವರ ಮುಂದೆ ಬರುತ್ತೆ. ಒಂದು ಪ್ರಸಿದ್ಧವಾದ ಶ್ಲೋಕ, ಬೇರೆ ಕಡೆಯೂ ಇರುವಂಥ ಎಲ್ಲ ಪುರಾಣಗಳಲ್ಲಿಯೂ ಬಹುತೇಕ ಈ ಶ್ಲೋಕ ಇದೆ, ಆದರೆ ಬಹಳ ಸುಂದರವಾದಂಥ ಒಂದು ಗುಹ್ಯ ಭಾಷೆಯ ಶ್ಲೋಕ. ಅಂದ ಅಟ್ಟಶೂಲಾಹ ಜನಪದಾಹ ಶಿವಶೂಲಾಹ ಚತುಷ್ಪಥ ಚತುಷ್ಪದಾಹ ಚತುಷ್ಪಥಾಹ ಪ್ರಮದಾಹ ಕೇಶಶೂಲಾಶ್ಚ ಭವಿಷ್ಯಂತಿ ಯುಗಾತ್ಯಯೇ ಅಂತ, ಭವಿಷ್ಯಂತಿ ಯುಗಕ್ಷಯೇ ಅಂತ ಹೇಳ್ತಾರೆ. ಅಟ್ಟಶೂಲಾಹ ಜನಪದಾಹ ಅದು ಇದು ಆವಾಗ ಇರಲಿಲ್ಲ, ಮುಂದೆ ಆಗತ್ತೆ, ಈಗ ಆಗೇ ಆಗಿದೆ, ಅದು ಅವ್ರು ಹೇಳುವಾಗ ಆಗಿರಲಿಲ್ಲ, ಅದು ಭವಿಷ್ಯ ಅಂತ ಮುಂದೆ ಹೀಗೆ ಆಗತ್ತೆ ಇನ್ ಫ್ಯೂಚರ್ ಅಂತ ಹೇಳ್ತಾರೆ, ಮುಂದೆ ಫ್ಯೂಚರ್ನಲ್ಲಿ ಹೀಗೆ ಆಗತ್ತೆ ಅಂತ. ಆದರೆ ಈಗ ಆಗಿಬಿಟ್ಟಿದೆ ಆಲ್ಮೋಸ್ಟ್. ಅಟ್ಟಶೂಲಾಹ ಜನಪದಾಹ, ಅಟ್ಟ ಅಂತಂದರೆ ಸಂಸ್ಕೃತದಲ್ಲಿ ನೀವು ಡಿಕ್ಷನರಿಯಲ್ಲಿ ಆ ಶಬ್ದವೇ ಇಲ್ಲ. ಅಟ್ಟ ಅಂದರೆ ಅನ್ನ ಅಂತ ಅರ್ಥ, ಇದು ಗುಹ್ಯ ಭಾಷೆ. ಅಟ್ಟ ಶೂಲ ಅಂದರೆ ಮಾರಾಟ ಅಂತ, ಇದೆರಡೂ ಡಿಕ್ಷನರಿಯಲ್ಲಿ ಇರತಕ್ಕ ಅರ್ಥ ಅಲ್ಲ, ಸಂಕೇತ ಭಾಷೆ. ಅಟ್ಟಶೂಲಾಹ ಅಂದರೆ ಅನ್ನ ಮಾರಿ ಬದುಕುತ್ತಾರೆ ಜನರು, ಅಂದರೆ ಎಲ್ಲ ಕಡೆ ಹೋಟೆಲ್ ಇಟ್ಟು ಬೋರ್ಡಿಂಗ್ ಲಾಜಿಂಗ್ ರೆಸ್ಟೋರೆಂಟು ಇದರದ್ದೇ ಕಾರ್ಬಾರ್ ನಡೀತೆ. ಅನ್ನ ಮಾರಿ ಮನುಷ್ಯರು ಬದುಕುತ್ತ, ಹಿಂದಿನ ಕಾಲದಲ್ಲಿ ಹಸಿದವರಿಗೆ ಅನ್ನ ಹಾಕಬೇಕು, ಅನ್ನ ಹಾಕಿದ್ದಕ್ಕೆ ಚಾರ್ಜ್ ಮಾಡಬಾರದು, ಬಹಳ ದೊಡ್ಡ ಪಾತಕ ಅದು, ಅವರಿಗೆ ದೊಡ್ಡ ಸಂಗತಿ ಅದು ಅನ್ನ ಮಾರೋದು ಅಂದರೆ. ಮುಂದಿನ ಜನ ಅನ್ನ ಮಾರಿಯೇ ಬದುಕುತ್ತಾರೆ. ಅಟ್ಟಶೂಲಾಹ ಜನಪದಾಹ ಶಿವಶೂಲಾಹ ಚತುಷ್ಪಥಾಹ, ಕೆಲವು ಕಡೆ ದ್ವಿಜಾತಯ ಅಂತಿದೆ, ಅದು ಗುಹ್ಯ ಭಾಷೆನ ಚತುಷ್ಪಥಾಹ ಅಂತ. ಚತುಷ್ಪಥಾಹ ಅಂದರೆ ನಾಲ್ಕು ಬೀದಿಯಲ್ಲಿ ನಡೆಯುವವರು ಅಂತ. ನಾಲ್ಕು ಬೀದಿಯಲ್ಲಿ ನಡೆಯುವವರು ಅಂದರೆ ಏನು, ನಾಲ್ಕು ಬೀದಿಯಲ್ಲಿ ನಡೆಯುವವರು ಅಂದರೆ ನಾಲ್ಕು ಬೀದಿಯಿಂದ ಋಗ್ವೇದ ಯಜುರ್ವೇದ ಸಾಮವೇದ ಅಥವಾ ಇದೇ ನಾಲ್ಕು ಬೀದಿ. ಈ ನಾಲ್ಕು ಬೀದಿಯಲ್ಲಿ ನಡೆಯುವವರು ಅಂದರೆ ವೇದ ಓದಿದವರು ಬ್ರಾಹ್ಮಣರು ಅಂತ ಅರ್ಥ. ವೇದ ಓದಿದವರು ಬ್ರಾಹ್ಮಣರು ಅಂತ ಹೇಳ್ಕೊಂಡು ತಿರುಗುವವರು ಏನು ಮಾಡ್ತಾರೆ ಅಂದರೆ ಶಿವಶೂಲಾಹ, ಶಿವನನ್ನು ಶೂಲ ಅಂದು ಮಾರುವುದು, ಶಿವನನ್ನು ಮಾರ್ತಾರೆ. ಶಿವ ಅಂದರೆ ನಮ್ಮ ಬದುಕಿಗೆ ಮಾಂಗಲಿಕವಾಗಿರತಕ್ಕಂಥ ವೇದ, ವೇದವನ್ನು ಮಾರಿ ಬದುಕುತ್ತಾರೆ. ವೇದ ಓದಿ ಅಲ್ಲ, ವೇದದ ವಿಕ್ರಯ, ವೇದವನ್ನು ಮಾರಿ ಬ್ರಾಹ್ಮಣರು ಬದುಕುತ್ತಾರೆ, ಅನ್ನವನ್ನು ಮಾರಿ ಸಮಸ್ತ ಜನರು ಬದುಕುತ್ತಾರೆ. ಪ್ರಮದಾಹ ಕೇಶಶೂಲಾಶ್ಚ, ಹೆಣ್ಮಕ್ಕಳು ಮೈಯನ್ನು ಮಾರಿ ಬದುಕುತ್ತಾರೆ. ಹೀಗೆ ಒಂದು ರೀತಿಯಿಂದ ಭವಿಷ್ಯಂತಿ ಯುಗಾತ್ಯಯೇ ಯುಗಕ್ಷಯೇ, ಎಲ್ಲಿಯೂ ಯಾವ ಜನಾಂಗದಲ್ಲೂ ಯಾವ ನೈತಿಕವಾಗಿರತಕ್ಕಂಥ ಹಿನ್ನೆಲೆ ಇಲ್ಲದೆ ಸ್ವಚ್ಛಂದ ಜೀವನ ಮುಂದುವರಿಯುತ್ತದೆ. ಹೀಗೆ ಆ ವಂಶವನ್ನೆಲ್ಲ ಹೇಳಿ ಅದರ ನಂತರ ಈ ಕೃಷ್ಣಾವತಾರದ ಕಥೆ ಹೇಳ್ತಾ ಆ ಪ್ರಸಂಗದಲ್ಲಿ ದಶಾವತಾರದ ಮೆನ್ಷನ್ ಮಾತ್ರ ಮಾಡ್ತಾರೆ. ಮುಂದೆ ಕೂಡ ನಮಗೆ ದಶಾವತಾರದ ವಿವರಗಳೇನು ಈ ಪುರಾಣದಲ್ಲಿ ಬರೋಲ್ಲ. ಮುಂದೆ ದೃಶ್ಯು ಅನು ವಂಶ ತುರುವಶು ವಂಶ ಎಲ್ಲ ಹೇಳ್ತಾರೆ, ಅದು ಬಿಟ್ಟುಬಿಡೋಣ. ಆಮೇಲೆ ಪೂರ್ವವಂಶ ಹೇಳ್ತಾರೆ, ಪೂರ್ವವಂಶದಲ್ಲಿ ಯಾರ್ಯಾರು ಬರ್ತಾರೆ, ಪಾಂಡವರ ತನಕದ ಕಥೆ, ಪೂರ್ವವಂಶದ ಕಥೆ, ಪಾಂಡವರ ಜನನ ಆಗುವ ತನಕ ಎಲ್ಲ ವಿವರಗಳನ್ನು ಹೇಳ್ತಾರೆ. ಅದರಲ್ಲಿ ದುಷ್ಯಂತ, ಭರತ ಚಕ್ರವರ್ತಿ, ಕುರು ಇದೆಲ್ಲ ಕಥೆಗಳು ಬರ್ತವೆ. ಆದರೆ ಒಂದು ವಿಷಯ ಏನು ಅಂತಂದರೆ ಅದರಲ್ಲಿ ಬರತಕ್ಕಂಥ ಎಷ್ಟೋ ಹೆಸರುಗಳು ತಪ್ಪಾಗಿವೆ. ಅದು ಬಾಯಿಂದ ಬಾಯಿಗೆ ಆಮೇಲೆ ಎಡಿಟ್ ಮಾಡುವಾಗ ಮುದ್ರಣ ಮಾಡುವವರಿಗೆ ಸರಿಯಾದ ಜ್ಞಾನ ಇಲ್ಲದೆ ಎಷ್ಟೋ ವಿಷಯಗಳು ತಪ್ಪಾಗಿ
ಪುರಾಣದಲ್ಲಿ ಇರತಕ್ಕಂತಹ ಈ ರಾಜರ್ಷಿ ವಂಶದ ಹೆಸರುಗಳು ಅಧ್ವಾನ ಏನೇನೋ ಆಗಿಬಿಟ್ಟಿದೆ ಕೆಲವು ಕಡೆ, ಮತ್ತೆ ಕೆಲವು ಕಡೆ ನಾಮಾಂತರವನ್ನು ಅವರೇ ಬಳಸಿದ್ದಿರಬಹುದು, ಕೆಲವು ಕಡೆ ಮಾತ್ರ ಗೊತ್ತಿಲ್ಲದೆ ತಪ್ಪುಗಳಾಗಿವೆ, ಎಷ್ಟೋ ಪಾಠಾಂತರಗಳಾಗಿವೆ. ಪಾಂಡವರ ಕಥೆ ಹೇಳುವಾಗಲೇ ಪಾಂಡವರ ಐದನ ಮಕ್ಕಳ ಹೆಸರೇ ಪ್ರತಿವಿಂಧ್ಯ, ಅದೊಂದು ಕರೆಕ್ಟ್ ಇದೆ ಎಲ್ಲ ಕಡೆ. ಆದರೆ ಸುತಸೋಮ ಅಂತ ಭೀಮನ ಮಗನ ಹೆಸರು, ಆದರೆ ಹೆಚ್ಚಿನ ಪುರಾಣಗಳಿರುವುದು ಶ್ರುತಸೋಮ ಅಂತ. ಸುತಸೋಮ ಇಲ್ಲ, ಶ್ರುತಸೋಮ ಅಂತ ಇದರಲ್ಲಿ ಇರೋದು. ಹಾಗೆ ಇವೆಲ್ಲ ಎಡಿಟ್ ಮಾಡೋವರಿಗೆ ಹೆಸರು ಗೊತ್ತಿಲ್ಲದೆ ಆದ ತಪ್ಪುಗಳು. ಸುತಸೋಮ ಅಂತ ಅಂದರೆ ಸೋಮಯಾಗ ಮಾಡಿದವ ಅಂತ. ಶ್ರುತಸೋಮ ಅಂದರೆ ಚಂದ್ರನ ಬಗ್ಗೆ ಸುದ್ದಿ ಬಂದಿದೆ ಇವನಿಗೆ, ಅಥವಾ ಸೋಮಯಾಗದ ಬಗ್ಗೆ ಪುಸ್ತಕದಲ್ಲಿ ಓದಿದ್ದಾನೆ, ಸೋಮಯಾಗ ಮಾಡಲಿಲ್ಲ. ಏನರ್ಥ ಅದಕ್ಕೆ? ಅದು ಗೊತ್ತಿಲ್ಲ. ಶ್ರುತ ಸೋಮ ಅಲ್ಲ, ಸುತಸೋಮ ಅಂತ. ಸುತಸೋಮ ಅಂದರೆ ಸೋಮ ಸಮನ ಮಾಡಿದವ, ಅದು ಹೆಸರು. ಹಾಗೆಯೇ ಶ್ರುತಕೀರ್ತಿ, ಶ್ರುತಕೀರ್ತಿ ಹೋಗಿ ಅರ್ಜುನನ ಮಗ, ಅವನ ಶ್ರುತಕೀರ್ತಿ ಹೋಗಿ ಶ್ರುತಕರ್ಮ ಆಗಿಬಿಟ್ಟಿದೆ. ಶತಾನೀಕ ಹೋಗಿ ಶ್ರುತಾನೀಕ ಆಗಿದೆ. ಏನೇನೋ ಬ್ರಿಂಟ್ ಆಗಿದೆ. ಯಾಕೆ ಹೇಳಿದೆ ಅಂದರೆ ಒಂದೊಂದು ಪುರಾಣದಲ್ಲಿ ಒಂದೊಂದು ಎಡಿಟ್ ಮಾಡೋರಿಗೆ ಅವ್ರಿಗೆ ಯಾವ ಹೆಸರೂ ಗೊತ್ತಿಲ್ಲ. ಸರಿ, ಕಂಪೋಸಿಟರ್ಸ್ಗೆ ಎಷ್ಟು ಗೊತ್ತೋ ಎಡಿಟರ್ಸ್ಗೆ ಅತ್ತೆ ಗೊತ್ತಿರೋದು. ಕಂಪೋಸ್ ಮಾಡೋರು ತಪ್ಪು ಮಾಡಿದರು, ಎಡಿಟ್ ಮಾಡೋರು ರೈಟ್ ಹಾಕಿದರು, ಬ್ರಿಂಟ್ ಆಯಿತು. ಆದ್ದರಿಂದ ಎಷ್ಟೋ ನಾಮಧೇಯಗಳು ತಪ್ಪಿದೆ, ಅದನ್ನೆಲ್ಲ ಬೇರೆ ಬೇರೆ ಪುರಾಣಗಳನ್ನು ನೋಡಿ ಶುದ್ಧ ಮಾಡಿಕೊಂಡು ಓದಬೇಕಾಗತ್ತೆ. ಬಹಳ ಪಚೀತಿಯ ಕೆಲಸಗಳು ಪುರಾಣದಲ್ಲಿ ಇವತ್ತು ಸಿಗುವ ಪುರಾಣ. ಅಂತೂ ವಂಶಾವಳಿ, ಪಾಂಡವರ ವಂಶಾವಳಿ ವಿಸ್ತಾರವಾಗಿ ಅಲ್ಲಿಂದ ಯಯಾತಿಯಿಂದ ಪಾಂಡವರ ತನಕ ವೇದವ್ಯಾಸರಿಂದ ವಾಸವಿಯಲ್ಲಿ ಅದು ವೇದವ್ಯಾಸರಿನ ಅವಳು ಈ ಕಥೆಯೆಲ್ಲ ಹೇಳ್ತಾರೆ. ಸತ್ಯವತಿ ಹೇಗೆ ಹುಟ್ಟಿದಳು, ಅವಳು ನಿಜವಾಗಿ ಅಚ್ಚೋದ ಅಂತ ಹೇಳ್ತಕ್ಕಂಥ ಪಿತೃಕುಮಾರಿ, ಅವಳು ತಪಸ್ಸು ಮಾಡ್ತಾಳೆ, ತಪಸ್ಸು ಮಾಡುವಾಗ ಪಿತೃಗಳು ಅವಳಿಗೆ ಪ್ರತ್ಯಕ್ಷರಾಗ್ತಾರೆ, ಅವರು ಯುವಕರಾಗಿ ಕಾಣಿಸಿಕೊಂಡಾಗ ಆ ಪಿತೃಗಳಲ್ಲಿ ಒಬ್ಬಳನ್ನು ತನ್ನ ತಂದೆಯ ವಂಶದವಳು ಅಂತ ಗೊತ್ತಿಲ್ಲದೆ ಅವಳು ಪ್ರೀತಿಸ್ತಾಳೆ, ಅದರ ಫಲವಾಗಿ ಶಾಪಗ್ರಸ್ತಳಾಗಿ ಭೂಮಿಯಲ್ಲಿ ಹುಟ್ಟುತ್ತಾಳೆ, ಅವಳೇ ವೇದವ್ಯಾಸರ ತಾಯಿ ಆಗ್ತಾಳೆ ಅಂತೆಲ್ಲ ಕಥೆಯನ್ನು ಹೇಳಿ ಮುಂದೆ ವೇದವ್ಯಾಸರಿಂದ ಧೃತರಾಷ್ಟ್ರ ಪಾಂಡು, ಅಲ್ಲಿಂದ ಪಾಂಡವರು, ಧೃತರಾಷ್ಟ್ರ 100 ಜನ ಮಕ್ಕಳು, ಇದೆಲ್ಲ ವಿವರ ಮಾತ್ರ. ಪಾಂಡವರ ಕಥೆ ವಿವರ ಬರುವುದಿಲ್ಲ, ವಂಶಾವಳಿ ಹೇಳಿ ಪಾಂಡುವಿನ ಮಕ್ಕಳು, ಆ ಮಕ್ಕಳಿಂದ ನಂತರ ಮುಂದೆ ಎಷ್ಟೆಷ್ಟು ಜನ ರಾಜರಾಗ್ತಾರೆ ಅಂತ ಭವಿಷ್ಯ ಈ ದೇಶದಲ್ಲಿ. ಮುಂದೆ ಪಾಂಡುವಿನ ನಂತರ 20 ಮಂದಿ ರಾಜರಾಗ್ತಾರೆ, ಕೊನೆಯ ಪಾಂಡವರ ಸಂತಾನದ ಕೊನೆಯ ರಾಜ ಕ್ಷೇಮಕ, ಕ್ಷೇಮಕಂ ಪ್ರಾಪ್ಯ ರಾಜಾನಂ ಸಂಸ್ಥಾಸ್ಯತಿ ಕಲೌ ಯುಗೇ ಅಂತಾರೆ. ಕಲಿಯುಗದಲ್ಲಿ ಪಾಂಡವರ ವಂಶದ ರಾಜರುಗಳಲ್ಲಿ ಕೊನೆಯವನು ಕ್ಷೇಮಕ, ಅವನ ತಲೆಮಾರಿಗೆ ಪಾಂಡವರ ವಂಶ ಈ ದೇಶವನ್ನಾಳದ ಮನೆತನದ ರಾಜಮನೆತನ ನಾಶವಾಗಿ ಹೋಗುತ್ತೆ ಮುಂದೆ ಅಂತ. ಅದು ವಿಷಯ ಸತ್ಯ. ಯಾಕೆಂದರೆ ಕ್ಷೇಮಕ ರಾಜ ಇದ್ದದ್ದು ಇತಿಹಾಸಕ್ಕೆ ಗೊತ್ತಿದೆ, ನಮ್ಮ ಇತಿಹಾಸದಲ್ಲಿ ಗಮನಕ್ಕೆ ಬಂದ ವ್ಯಕ್ತಿಯವ. ಪಾಂಡವರದ್ದು ಪ್ರಾಗ ಐತಿಹಾಸಿಕ, ಇವನು ಐತಿಹಾಸಿಕ ವ್ಯಕ್ತಿ. ಅವನು ನಂತರ ರಾಜ್ಯ ಪರಂಪರೆ ನಿಂತದ್ದು ಹೌದು. ಅವನ ಹೆಸರು ಕ್ಷೇಮಕ ಅಂತಿಲ್ಲ ಇತಿಹಾಸದಲ್ಲಿ, ಅವನ ಹೆಸರು ಖೇಮ್ ರಾಜ ಅಂತಿದೆ ಅಷ್ಟೇ. ಆ ಖೇಮ್ ಅಂತನ್ನುವ ಹೆಸರು ಕ್ಷೇಮಕರನ್ನೇ ಇವರು ಖೇಮ್, ಹಿಂದಿಯವರಿಗೆ ಯಾವುದು ಸರಿ ಉಚ್ಚಾರ ಮಾಡಲಿಕ್ಕೆ ಬರೋಲ್ಲ, ಅವರೆಲ್ಲ ಹೀಗೆ ನುಂಗಿಬಿಡ್ತಾರೆ. ಕ್ಷೇಮಕ ತೆಗೆದು ಖೇಮ್ ರಾಜ ಅಂತ ಹೇಳ್ತಾರೆ. ಅವನೇ ಕ್ಷೇಮಕ, ಅದು ಪಾಂಡವರ ವಂಶದ ಕೊನೆಯ ರಾಜ. ಅವನಿಗೆ ಅಲ್ಲಿ ವಂಶ ನಾಶವಾಗಿ ಅಲ್ಲಿಂದ ಮುಂದೆ ಪಾಂಡವ ವಂಶ ತಳಿ ಬೆಳೆಯೋಲ್ಲ. ಹೀಗೆ ಬೇರೆ ಪುರಾಣಗಳಲ್ಲಿ ಬಂದಿರತಕ್ಕಂತಹ ಸಂಗತಿಯನ್ನು ಬಹಳ ಸುಂದರವಾಗಿ ಹೇಳ್ತಾ ಅದರ ನಂತರ ಅನೇಕ ವ್ರತಗಳ ಬಗ್ಗೆ, ಇದು ಮುಗಿದ ಮೇಲೆ ಇದನ್ನೆಲ್ಲ ನಾನು ಸುಮ್ಮನೆ ನಿಮಗೆ ಏನು ಹೇಳ್ತಾರೆ ಅಲ್ಲಿ ಅಂತ ಅನ್ನೋದನ್ನು ಹೇಳಿ ಬಿಟ್ಟು ಬಿಡ್ತೇನೆ. ನಾನಾ ಬಗೆಯ ವ್ರತಾನುಷ್ಠಾನಗಳು, ಅದನ್ನು ತುಂಬ ವ್ರತಗಳ ಬಗ್ಗೆ ಹೇಳ್ತಾರೆ. ಅದು ಆ ವ್ರತಾನುಷ್ಠಾನಗಳ ಬಗ್ಗೆ ನಾವು ವಿವರ ಹೇಳಬೇಕಾದ್ದೇನೂ ಇಲ್ಲ. ತುಂಬ ವ್ರತಗಳು ಹಿಂದಿನ ಕಾಲದಲ್ಲಿ ಅದನ್ನು ಕೆಲವರು ಅನುಷ್ಠಾನ ಮಾಡ್ತಿದ್ರು, ನಾನಾ ಬಗೆಯ ವ್ರತಗಳಿತ್ತು. ಆಮೇಲೆ ವ್ರತಾನುಷ್ಠಾನಗಳಾದಮೇಲೆ ಭೂಗೋಳ ಖಗೋಳದ ವಿವರ ಬರುತ್ತೆ. ಭೂಮಿ ಇಲ್ಲಿ ಇರತಕ್ಕಂಥ ಬೇರೆ ಬೇರೆ ಭೂಭಾಗಗಳು, ದ್ವೀಪಗಳು, ಸಮುದ್ರ, ಅಂತರಿಕ್ಷ, ಆಕಾಶಕಾಯಗಳು, ಆಕಾಶದಲ್ಲಿರ್ತಕ್ಕಂಥ ಗ್ರಹಗಳು, ಗ್ರಹಗಳ ಸ್ಥಿತಿಗತಿ, ಭೂಮಿಯ ಇದು ಯಾವುದು ಇವತ್ತಿನ ನಮ್ಮ ಭೂಗೋಳಕ್ಕೆ ಪೂರ್ತಿ ಹೊಂದಿಗೆ ಆಗುವಾಗ ಇಲ್ಲ, ಅದನ್ನು ಬೇರೆ ನಿಟ್ಟಿನಿಂದ ನೋಡಬೇಕು. ನಾನು ಹಿಂದೆ ಅದನ್ನು ಭಾಗವತ ಇದನ್ನೆಲ್ಲ ಹೇಳುವಾಗ ತುಂಬ ಹೇಳಿದ್ದೆ. ಬೇರೆ ಬೇರೆ ದೃಷ್ಟಿಕೋನದಿಂದ
ಅದನ್ನು ನಾವು ಅಧ್ಯಯನ ಮಾಡಬೇಕು ಅಂತೂ ಇದೆ, ಇದರಲ್ಲಿಯೂ ಇದೆ. ಚಂದ್ರ ಸೂರ್ಯ ಗ್ರಹಗಳ ಗತಿ, ಅವರ ಭೂಮಿಗೂ ಅವರಿಗಿರುವ ಅಂತರ, ಅವರ ಗ್ರಹಗಳ ಗಾತ್ರ, ಭೂಮಿಯ ಗಾತ್ರ, ಭೂಮಿಯಲ್ಲಿ ಇರತಕ್ಕ ಸಪ್ತದ್ವೀಪಗಳು, ಇದೆಲ್ಲವನ್ನ ವಿವರವಾಗಿ ಬೇರೆ ಪುರಾಣಗಳಲ್ಲಿ ಬಂದ ಹಾಗೆ ಬಂದಿದೆ. ನವಗ್ರಹಗಳು, ನವಗ್ರಹಗಳ ಮೂರ್ತಿ ಧ್ಯಾನ, ಅವ್ರನ್ನ ಹೇಗೆ ಉಪಾಸನೆ ಮಾಡಬೇಕು, ಅವರ ಆಕಾರ ಹೇಗೆ, ಇವೆಲ್ಲ ವಿಷಯಗಳು. ಆಮೇಲೆ ಭೂಮಿಯಲ್ಲಿ ಬರತಕ್ಕಂತಹ ನದಿಗಳು, ಕ್ಷೇತ್ರಗಳು, ಅವುಗಳದ್ದು ವಿವರಗಳು, ಇವು ಸಾಕಷ್ಟು ಇಂಥ ವಿಷಯಗಳು ವಿವರವಾಗಿ ಬರ್ತವೆ. ಅದಾದ ಮೇಲೆ ಧರ್ಮ ಜೀವನದಲ್ಲಿ ನಾವು ಒಂದು ಆಚಾರವಂತಿಕೆ ಅಂತ ಹೇಳ್ತೇವೆ, ಧಾರ್ಮಿಕವಾದ ನಡೆ ನುಡಿ ಅಂತ ಹೇಳ್ತೇವೆ. ಧರ್ಮದ ಕಾನ್ಸೆಪ್ಟ್ ಏನು ಅಂತ, ಧರ್ಮದ ಕಾನ್ಸೆಪ್ಟು ಮುಂದೆ ಸ್ವಲ್ಪ ವಿವರವಾಗಿ ಹೇಳ್ತಾರೆ. ಅದರ ಬೀಜ ಸೂತ್ರವನ್ನು ಇವತ್ತು ನಿಮ್ಮ ಮುಂದೆ ಇಟ್ಟು ಬಿಡ್ತೇನೆ, ಯಾಕಂದರೆ ಎಲ್ಲ ಕಡೆ ಬಂದದ್ದೇ ವೇದ ಪ್ರಣಿಹಿತೋ ಧರ್ಮ ಆಚಾರಸ್ಥೈವ ತದ್ವಿಜ ಅಂತ. ಇದು ಬೇರೆ ಕಡೆ ವೇದ ಪ್ರಣಿಹಿತೋ ಧರ್ಮ ಅಂತರಲ್ಲಿ ವೇದೋಖಿಲೋ ಧರ್ಮಮೂಲಂ ಸ್ಮೃತಿಶೀಲೇಚ ತದ್ವಿಧಾಂ ಆಚಾರಸ್ಥೈವ ಸಾಧೂನಾಂ ಆತ್ಮನಸ್ತುಷ್ಟಿದೇವಚ ಅಂತ ಬೇರೆ ಕಡೆ ಬಂದಿದೆ. ಇದು ಸ್ಮೃತಿ ಗ್ರಂಥಗಳಲ್ಲಿಯೂ ಈ ಶ್ಲೋಕ ಇದೆ. ಆದರೆ ಇಲ್ಲಿ ಎರಡೇ ಹೇಳ್ತಾರೆ, ವೇದೋಖಿಲೋ ಧರ್ಮ ಮೂಲಂ ಆಚಾರಸ್ಥೈವ ತದ್ವಿಧಾಂ. ಧರ್ಮಕ್ಕೆ ಮೂಲ ಗ್ರಂಥ ಯಾವುದು ಅಂತಂದರೆ ಯಾವುದನ್ನು ವೇದದಲ್ಲಿ ಹೇಳಿದ್ದಾರೆ ಅದು ಮುಗಿದೋಯ್ತು, ಮತ್ತೆ ಅದು ಯಾಕೆಂದು ಪ್ರಶ್ನೆ ಇಲ್ಲ. ಧರ್ಮಕ್ಕೆ ಮೂಲ ಗ್ರಂಥ ವೇದ, ಅದಕ್ಕೆ ವಿರುದ್ಧವಾಗಿ ಯಾರು ಹೇಳಿದರೂ ಒಪ್ಪ ಆಗಿಲ್ಲ. ವೇದದಲ್ಲಿ ನಮಗೆ ಬೇಕಾದ ವಿಷಯ ಸಿಗಲಿಲ್ಲ, ಆವಾಗ ಏನು ಮಾಡಬೇಕು, ನಮಗೇನೋ ಒಂದು ಸೋಷಿಯಲ್ ಪ್ರಾಬ್ಲಮ್ ಬಂತಪ್ಪ, ಎಲ್ಲ ನಮ್ಮ ಲೌಕಿಕ ಸಮಸ್ಯೆಗಳಿಗೆಲ್ಲ ವೇದದಲ್ಲಿ ಉತ್ತರ ಉಂಟ, ಅದು ಇದ್ರೂ ನಮಗೆ ಎಲ್ಲ ವೇದವೇ ಸಿಗೋಲ್ಲ. ಸಿಕ್ಕಿದ ವೇದದಲ್ಲಿ ನಮಗೆ ಬೇಕಾದ ಸಮಸ್ಯೆಗೆ ಉತ್ತರ ಇಲ್ಲ. ಅದರಿಂದ ಹಿಂದಿನವರು ಶೌತ ಸ್ಮಾರತ ಕರ್ಮ ಅಂತ ಹೇಳ್ತಿದ್ರು. ವೇದದಲ್ಲಿ ನೇರವಾಗಿ ಹೇಳದೇ ಇದ್ದಂಥ ಆದರೆ ಋಷಿಗಳು ಒಪ್ಪಿದಂಥ ಆಚಾರಕ್ಕೆ ಸ್ಮಾರತ ಕರ್ಮ ಅಂತ ಹೇಳೋದು. ಶ್ರುತಿಯಲ್ಲಿ ಇದ್ದದ್ದು ಶ್ರೌತ, ಶ್ರುತಿಯಲ್ಲಿ ಇಲ್ಲದೆ ಋಷಿಗಳು ಹೇಳಿದ್ದು ಸ್ಮಾರತ, ಸ್ಮೃತಿಯಲ್ಲಿ ಬಂದದ್ದು. ಆದ್ದರಿಂದ ವೇದದಲ್ಲಿ ಹೇಳದೇ ಇದ್ದಾಗ ಅದರ ಒಂದು ನಮಗೆ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದಕ್ಕೆ ತೀರ್ಮಾನವಾಗಿ ಇದಮಿತ್ತಂತ ಕೊಡತಕ್ಕಂಥ ಮೂಲ ಟೆಕ್ಸ್ಟು ವೇದ. ಅದರಲ್ಲಿ ವೇದದಲ್ಲಿ ಕೆಲವು ಭಾಗ ಬೇಕು, ಕೆಲವು ಭಾಗ ಬಿಡಲಿಕ್ಕೆ ಇಲ್ಲ. ಕೆಲವರು ಹೇಳ್ತಾರೆ ಅದರ ಕೆಲವು ತತ್ವ ವೇದಕ ಕೆಲವು ಅತತ್ವ ವೇದಕ ಅಂತ. ಹಾಗಲ್ಲ, ವೇದೋಖಿಲ ಸಮಸ್ತ ವೇದವು ನೂರಕ್ಕೆ ನೂರರಷ್ಟು ತತ್ವ ವೇದಕ, ಅದು ಪ್ರಮಾಣ. ವೇದದಲ್ಲಿ ಇಲ್ಲದ ವಿಷಯದಲ್ಲಿ ತೀರ್ಮಾನ ಹೇಗೆ ಅಂದರೆ ಆಚಾರಶ್ಚೈವ ತದ್ವಿಧ ಅಂತ ಹೇಳ್ಬಿಟ್ರು. ವೇದವನ್ನು ಬಲ್ಲವರು ಹೇಗೆ ನಡ್ಕೊಳ್ತಾರೋ ಅದು ಮಾನದಂಡ. ಯಾರು ಜ್ಞಾನಿಗಳು ಹೇಗೆ ನಡ್ಕೊಳ್ತಾರೆ ಅದು ನಿನಗೆ ಧರ್ಮ, ಅವರು ಯಾವುದನ್ನು ಬೇಡ ಹೇಳ್ತಾರೆ ಅದು ಧರ್ಮ. ಒಂದೋ ವೇದ ಇಲ್ಲ ವೇದಜ್ಞರಾಗಿರ್ತಕ್ಕಂಥ ಜ್ಞಾನಿಗಳ ನಡೆ, ಇದು ಎರಡೇ ನಿನಗೆ ಧರ್ಮಾಧರ್ಮಗಳ ತೀರ್ಮಾನಕ್ಕೆ ಪ್ರಾಚೀನರು ಕೊಟ್ಟಿರತಕ್ಕಂಥ ಒಂದು ಮಾರ್ಗದರ್ಶನ. ಈ ಎರಡು ಮುಖದಿಂದ ನಾವು ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಂಡು ಆ ದಾರಿಯಲ್ಲಿ ಸಾಗಬೇಕು ಅನ್ನತಕ್ಕ ಮಾತನ್ನ ಧರ್ಮದ ಬಗ್ಗೆ ಸೂಕ್ಷ್ಮವಾಗಿ ಹೇಳಿ ಮುಂದೆ ಧರ್ಮದ ನಡೆಯ ವಿಸ್ತಾರ, ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಗ್ರಂಥಗಳ ರಚನೆ, ಪುರಾಣಗಳ ರಚನೆ, ಅವುಗಳ ಅಧ್ಯಯನದ ಅನುಸಂಧಾನದ ಕ್ರಮ, ಇದನ್ನೆಲ್ಲ ಮುಂದೆ ಹೇಳ್ತಾರೆ. ಯಾವುದು ಯಾವ ಆಧಾರದಿಂದ ನಾವು ಧರ್ಮಾಧರ್ಮವನ್ನು ನಿರ್ಣಯ ಮಾಡಬೇಕು ಅನ್ನುವ ಪ್ರಶ್ನೆಗೆ ಉತ್ತರ ಕೊಡ್ತಾ ಮತ್ಸ್ಯಪುರಾಣ ಹೇಳಿದ ಮಾತನ್ನು ನಾವು ನಿನ್ನೆ ನೋಡಿದೆವು. ವೇದೋಖಿಲೋ ಧರ್ಮ ಮೂಲಂ ಆಚಾರಶ್ಚೈವ ತದ್ವಿಧಂ. ವೇದ ಮತ್ತು ವೇದವನ್ನು ಬಲ್ಲವರ ನಡತೆ, ಅವರು ಹೇಗೆ ನಡ್ಕೊಂಡ್ರೋ ಅದು ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶಿಯಾಗಿರಬೇಕು ಅಂತ. ವೇದ ಬಲ್ಲವರ ನಡತೆ ಹೇಗಿರ್ತದೆ ಅಂತ ಗೊತ್ತಾದರೆ ವೇದ ಬಲ್ಲವರು ಅವರ ನಡತೆ, ಧರ್ಮದ ನಡತೆ, ಧರ್ಮದ ದಾರಿಯಲ್ಲಿ ನಡೆಯುವವರು ಇವರು ನಿಜವಾಗಿ ವೇದವನ್ನು ತಿಳಿದು ಧರ್ಮದ ದಾರಿಯಲ್ಲಿ ನಡೆಯುವವರು ಅಂತ ಒಬ್ಬನನ್ನು ಗುರುತಿಸುವುದು ಹೇಗೆ? ನಾವು ವೇದ ಓದಿದವರು ಅಂತ ಹೇಳ್ಕೊಂಡವರು ಬಹಳ ಜನ ಸಿಗ್ತಾರೆ, ಅವರಿಗೆ ವೇದದ ತಲೆಬುಡ ಗೊತ್ತಿರೋದಿಲ್ಲ, ಉರು ಹೊಡೆದಿರ್ತಾರೆ, ಒಂದು ಮಂತ್ರದ ಅರ್ಥವೂ ಗೊತ್ತಿರೋದಿಲ್ಲ. ಅಂಥವರಲ್ಲ, ವೇದದ
ಅಂತರಂಗದ ಸ್ಪರ್ಶ ಇರುವವರು ಜ್ಞಾನಿಗಳು, ತದ್ವಿದಾಂ ವೇದಾರ್ಥಜ್ಞರು ಹೇಗೆ ನಡ್ಕೊಳ್ತಾರೆ ನೋಡಬೇಕು. ಅವರಲ್ಲಿ ವೇದಾರ್ಥವನ್ನು ಓದಿದವರೆಲ್ಲ ಜ್ಞಾನಿಗಳಾಗಿರಬೇಕಾಗಿಲ್ಲ. ಯಾಕೆಂದರೆ ವೇದವನ್ನು ಓದಿದವರಿಗೆಲ್ಲ ಜ್ಞಾನ ಬರುತ್ತೆ, ಅಥವಾ ವೇದವನ್ನು ಓದಿದವರೆಲ್ಲ ಭಗವದ್ಭಕ್ತರಾಗಿರ್ತಾರೆ, ವೇದ ಓದಿದವರೆಲ್ಲ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಏನೂ ಇಲ್ಲ. ಯಾವ ಮೂರ್ಖನೂ ವೇದವನ್ನು ಓದಬಹುದು, ತನಗೆ ಬೇಕಾದ ಹಾಗೆ ಇಂಟರ್ಪ್ರಿಟ್ ಮಾಡಿ ವೇದ ಅರ್ಥ ನಾನು ಹೇಳಿದ್ದೆ ಅಂತ ಹೇಳ್ಕೊಂಡು ಕೂತ್ಕೊಳ್ಬಹುದು. ಅಂದರೆ ವೇದಕ್ಕೆ ಅರ್ಥ ಹೇಳೋದು ಅಂದರೆ ತೋಚಿದ ಅರ್ಥ ಯಾರೂ ಹೇಳ್ಬೋದು. ಹಾಗಾಗಿ ನಿಜವಾದ ವೇದಜ್ಞರು ಮಾಗಿದ ಚೇತನ, ಧರ್ಮದ ದಾರಿಯಲ್ಲಿ ನಡೆಯುವ ಚೇತನ ಅಂತ ನಾವು ಗುರುತಿಸಬೇಕಾಗಿದ್ದರೆ ಅವರಲ್ಲಿ ಕೆಲವು ಕ್ವಾಲಿಟೀಸ್ ಇರಬೇಕು. ಅಷ್ಟೌ ಆತ್ಮಗುಣಾ ತಸ್ಮಿನ್ ಪ್ರಾಧಾನ್ಯೇನೈವ ಸಂಸ್ಥಿತಾಹ ಅಂದರು. ಎಂಟು ಆತ್ಮಗುಣಾ ಅಂತ, ಅವು ಸಹಜ ಗುಣಗಳು. ಯಾಕೆ ಆತ್ಮಗುಣ ಅಂತ ಹೇಳ್ತಾರೆ ಅಂದರೆ ನಾವು ದೊಡ್ಡ ವೇದಾಂತಿಗಳು ಅಂತ ಎಕ್ಸ್ಪೋಷರ್ ಮಾಡಲಿಕ್ಕೆ ಬರುತ್ತೆ, ನಾಟಕ ವೇಷ ಹಾಕ್ಕೊಂಡು ವೇದಾಂತಿಗಳ ವೇಷ ಹಾಕ್ಲಿಕ್ಕೆ ಬರುತ್ತೆ.